ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇವತ್ತು ಸ್ವಲ್ಪ ಬಿಸಿ ಬಿಸಿ ಟಾಪಿಕ್ ಮಾತಾಡೋಣ, ಬನ್ನಿ. ಒಂದೆರಡು ವಾರದಿಂದ ತುಂಬಾ ಟ್ರೆಂಡ್ ಆಗ್ತಿದೆ ಈ ಟಾಪಿಕ್. ಮನೇಲಿ ಮುಗಿಸ್ಕೊಳೋದನ್ನ ಇವರು ಮೀಡಿಯಾ ಮುಂದೆ ತಗೊಂಬಂದಿಟ್ಟಿದ್ದಾರೆ ಇವ್ರ ಟಾಪಿಕ್ ನ. ಇದನ್ನ ನಾವು ಮಾತಾಡ್ಲಿಲ್ಲ ಅಂದ್ರೆ ಆಗದೇ ಇಲ್ಲ. ಈ ಟಾಪಿಕ್ ಬಂದು ನಮ್ಮ ಫೇಮಸ್ ಕರ್ನಾಟಕ ರಣಜಿ ಟ್ರೋಫಿ ರಣಜಿ ಪ್ಲೇಯರ್ ಕೆಸಿ ಕರಿಯಪ್ಪ ಅವರು ಮತ್ತೆ ಅವರ ಗರ್ಲ್ ಫ್ರೆಂಡ್. ಸೊ ಇವ್ರ ಟಾಪಿಕ್ ಮಾತಾಡೋಣ, ಬನ್ನಿ. ಇವ್ರದ್ದು ತುಂಬಾ ಅಂದ್ರೆ ತುಂಬಾ ಕಾಂಟ್ರವರ್ಸೀಸ್ ಆಗಿದೆಯಂತೆ, ಏನು ಅಂತ. ಸೊ ಕೆಸಿ ಕರಿಯಪ್ಪ ನಮಗ್ ಗೊತ್ತಿದ್ದಂಗೆ ಈಸ್ ಅ ಪ್ರೊಫೆಷನಲ್ ಕ್ರಿಕೆಟರ್. ಇವ್ರನ್ನ ತುಂಬಾ ಸತಿ ಕಿಚ್ಚ ಸುದೀಪ್ ಅವ್ರ ಜೊತೆ ನೋಡಿದಿರಿ, ಇವ್ರ ಸ್ಟೋರೀಸ್ ಅಲ್ಲಿ ಕಿಚ್ಚ ಸುದೀಪ್ ಅವ್ರನ್ನ ತುಂಬಾ ನೋಡಿದಿರಿ. ಅದ್ರ ಜೊತೆ ರಾಜಸ್ಥಾನ್ ರಾಯಲ್ಸ್ IPL ಅಲ್ಲಿ ಆಡ್ತಿದ್ದಾರೆ. 20 ಲಕ್ಷ ರೂಪಾಯಿ ಬೇಸ್ ಪ್ರೈಸ್ ಗೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಸೋಲ್ಡ್ ಆಗಿದ್ದಾರೆ. ಅದ್ರ ಜೊತೆನೆ ಅವ್ರ ಗರ್ಲ್ ಫ್ರೆಂಡ್ಸ್. ಸೊ ಅವ್ರ ಗರ್ಲ್ ಫ್ರೆಂಡ್ ಬಂದು ಸೋ ಅಂಡ್ ಸೋ ಅಲಿಗೇಶನ್ಸ್ ಇದೆ ಅಂತ ಸ್ವಲ್ಪ ಮೊನ್ನೆ ತಾನೇ 2 ವೀಕ್ಸ್ ಮುಂಚೆ ತುಂಬಾ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು. ಏನು ಅಂತ ನೋಡೋಣ, ಬನ್ನಿ. ಸೊ ಕೆಸಿ ಕರಿಯಪ್ಪ ಅವ್ರು ಹೇಳ್ತಾರೆ, ಒಂದ್ ದಿವಸ ರಾತ್ರಿ ಅವ್ರ ಗರ್ಲ್ ಫ್ರೆಂಡು ಏನೋ ಆನ್ಲೈನ್ ಇಂದ ಚಾಕು ಆರ್ಡರ್ ಮಾಡ್ಕೊಂಡು ಎತ್ಕೊಂಬಂದಿರ್ತಾರಂತೆ ಅವ್ರ ಮನೆ ಹತ್ರ. ಎತ್ಕೊಂಬಂದ್ಬಿಟ್ಟು ಏನೋ ಇವ್ರಿಗೆ ಏನೋ ಅವ್ರ ಅಪ್ಪ ಅಮ್ಮ ಇರ್ತಾರಂತೆ ಮನೇಲಿ, ಇವ್ರು ಇರಲ್ವಂತೆ. ಏನೋ ನಾವು ಕೆಸಿ ಕರಿಯಪ್ಪ ಅವ್ರು ನನ್ನ ಹತ್ರ ಮದ್ವೆ ಆಗ್ಬೇಕು, ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಚಾಕು ಅಲ್ಲಿ ಏನೋ ಐ ಮೀನ್ ಕೊಯ್ಕೊಂತೀನಿ, ಮತ್ತೆ ಶಾರ್ಟ್ ಆಫ್ ಸೀನ್ಸ್ ಆಗತ್ತೆ, ಮತ್ತೆ ನಾನು ಸತ್ತೋಗ್ತೀನಿ, ಅವ್ರ ನನ್ ಮದ್ವೆ ಆಗ್ಲೇಬೇಕು ಅಂತ. ಸೊ ಆ ರೆಸ್ಪಾನ್ಸ್ ಅಲ್ಲಿ ಕೆಸಿ ಕರಿಯಪ್ಪ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ಡೇ ಬಂದು ಅವ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೊ ಅವರು FIR ಲಾಂಚ್ ಮಾಡ್ತಾರಂತೆ. ಫಸ್ಟ್ FIR ಲಾಂಚ್ ಮಾಡೋದು ಇವರು. ಸೊ ಅಗೇನ್ಸ್ ಅ ಗರ್ಲ್ ಫ್ರೆಂಡ್. ಸೊ ಇವ್ರು ಕೂಡ ಅಲಿಗೇಷನ್ಸ್ ಏನು ಅಂದ್ರೆ, ಈ ತರ ಆಗಿದೆ, ಅವ್ರು ನಮ್ಮ ಮನೆ ಹತ್ರ ಬಂದಿದ್ದಾರೆ, ಸೀನ್ಸ್ ಮಾಡಿದ್ದಾರೆ, CCTV ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿದೆ, ನಮ್ ನೇಬರ್ಸ್ ಆಗಿರ್ಲಿ ಅವರೆಲ್ಲ ಆಚೆ ಬಂದು ಏನಕ್ಕೆ ಈ ತರ ಸೀನ್ಸ್ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಿದ್ದಾರೆ. ಸೊ ಇದು ನಮ್ಮ ಪೇರೆಂಟ್ಸ್ಗೆ ತುಂಬಾ ವರಿ ಆಗ್ತಿದೆ, ಪ್ಲಸ್ ನನಗೂ ತುಂಬಾ ವರಿ ಆಗ್ತಿದೆ. ಸೊ ಐ ಆಮ್ ನಾಟ್ ಏಬಲ್ ಟು ಕಂಟಿನ್ಯೂ ಇನ್ ದ ರಿಲೇಶನ್ಶಿಪ್. ಸೊ ದಿಸ್ ಇಸ್ ಗೆಟಿಂಗ್, ಇದು ತುಂಬಾ ಎಕ್ಸ್ಟೆಂಡ್ ಹೋಗ್ತಿದೆ. ಸೊ ಇದನ್ನ ಸ್ಟಾಪ್ ಮಾಡ್ಬೇಕು ಅಂದ್ಬಿಟ್ಟು ಕೆಸಿ ಕರಿಯಪ್ಪ ಅವ್ರು ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಫಸ್ಟ್ FIR ಫೈಲ್ ಮಾಡ್ತಾರೆ ಅವ್ರ ಗರ್ಲ್ ಫ್ರೆಂಡ್ ವಿರುದ್ಧ. ಅದರಲ್ಲಿ ಸೆಕ್ಷನ್ ಇದು ಫೈಲ್ ಮಾಡ್ತಾರೆ, ಸೊ Section 164 ಅನ್ಸುತ್ತೆ, ಅದನ್ನ ಫೈಲ್ ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ಇದೆಲ್ಲ ಫೈಲ್ ಮಾಡ್ಬಿಟ್ಟು ಅವ್ರು ಹೇಳೋದೇನು, ಅವ್ರ ಗರ್ಲ್ ಫ್ರೆಂಡ್. ಸೊ ಅವರು ಹೇಳ್ತಾ ಇರೋದು ಅವ್ರ ಗರ್ಲ್ ಫ್ರೆಂಡ್ ಇಸ್ ಹೇಗೆ ಹೇಳೋದಿದು ಅಂಡ್ ಡ್ರಗ್ ಅಡಿಕ್ಟ್. ಸೊ ಶಿ ಯೂಸ್ ಟು ತುಂಬಾ ಡ್ರಗ್ಸ್ ತಗೊಂತಾ ಇದ್ರು ವೆರಿ ರೀಸೆಂಟ್ ಆಗಿ, ಲೈಕ್ ಎವ್ರಿ ಟೈಮ್. ಸೊ ಅವರು ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ರಂತೆ, ನೀವು ಡ್ರಗ್ಸ್ ತಗೊಳ್ಳಿ, ನೀವು ಮಾಡಿ ಮಟ್ಟಿ ಅಂತ. ಸೊ ಇವರು ಬೀಯಿಂಗ್ ಅ ಪ್ರೊಫೆಷನಲ್ ಕ್ರಿಕೆಟರ್, ಇವ್ರು ಹೇಳ್ತಿರೋದೇನು ಅಂದ್ರೆ, ನಾನು ಯಾವತ್ತು ಡ್ರಗ್ಸ್ ಮಾಡ್ಲಿಲ್ಲ, ಬಟ್ ಅವ್ರು ಫೋರ್ಸ್ ಮಾಡ್ತಿದ್ರು ನನ್ನ ಅಂತ. ಅದ್ರ ಜೊತೆ ಇನ್ನ ಒಂದು ಅಲಿಗೇಷನ್ಸ್ ಬರುತ್ತೆ ಏನು ಅಂದ್ರೆ, ಕೆಸಿ ಕರಿಯಪ್ಪ ಅವ್ರು ಹೇಳ್ತಾರೆ, ಫ್ರಮ್ ದ ಸ್ಟಾರ್ಟ್ ಆಫ್ ಜೂನ್ ಇನ್ ದ ಜುಲೈ ಎಂಡ್, ಶಿ ವಾಸ್ ಮೇಕಿಂಗ್ ಔಟ್ ಅವರ್ ಶಿ ವಾಸ್ ಇವರು ಇವ್ರ ಫ್ರೆಂಡ್ ಅವ್ರ ಜೊತೆ ಒಂದು ರೂಮ್ ಅಲ್ಲಿ ಹತ್ರಂತೆ. ಅಂಡ್ ಆ ರೂಮ್ ಅಲ್ಲಿರೋ ಒಂದು ವೈರಲ್ ವಿಡಿಯೋ ಕ್ಲಿಪ್ ಆಗಿದೆ, ಏನು ವೈರಲ್ ಆಗಿದೆ ಏನು ಅಂದ್ರೆ, ಅವರು ಶಿ ಇಸ್ ಕ್ಲೀನಿಂಗ್ ಅಪ್ ದಿ ಸ್ಟ್ಯಾಶ್ ಅನ್ ಕ್ಲೀನ್ ಮಾಡಿ, ಶಿ ಇಸ್ ರೋಲಿಂಗ್ ಅಪ್ ದಿ ಜಾಯಿಂಟ್. ಸೊ ಅದು ತುಂಬಾ ಎಲ್ಲಾ ಕಡೆನೂ ಹರಿದಾಡ್ತಿದೆ. ಸೊ ಅದೇ ತರ ತುಂಬಾ ಅಂದ್ರೆ ತುಂಬಾ ವಿಡಿಯೋಸ್ ಇದೆ. ಸೊ ಆ ವಿಡಿಯೋಸ್ ನ ನಾನು ಮೀಡಿಯಾದವ್ರಿಗೆ ಸಬ್ಮಿಟ್ ಮಾಡಿದ್ದೀನಿ ಅಂತ ಕರಿಯಪ್ಪ ಅವ್ರು ಹೇಳ್ತಾರೆ. ಇದ್ರ ಜೊತೆ ಇನ್ನ ಒಂದು ಅಲಿಗೇಷನ್ ಬರುತ್ತೆ, ಕರಿಯಪ್ಪ ಅವರು ಅವ್ರ ಗರ್ಲ್ ಫ್ರೆಂಡ್ ಮಾಡೋದು, ದಟ್ ಅವ್ರ ಗರ್ಲ್ ಫ್ರೆಂಡ್ ತುಂಬಾ ಅಂದ್ರೆ ತುಂಬಾ ಬ್ಲಾಕ್ ಮೇಲ್ ಮಾಡ್ತಿದ್ರು ಇವ್ರಿಗೆ. ಹರ್ ಗರ್ಲ್ ಫ್ರೆಂಡ್ ಇಂಪೋಸ್ಡ್ ಹಿಮ್ ಟು ಸ್ಲೀಪ್ ವಿತ್ ಹರ್. ಸೊ ಇದೆಲ್ಲ ಅಲಿಗೇಷನ್ಸ್ ಅವರು ಕರಿಯಪ್ಪ ಮಾಡ್ತಿದ್ದಾರೆ, ನೀನು ನನ್ನ ಜೊತೆ ಮಲಗಲಿಲ್ಲ ಅಂದ್ರೆ ಐ ಆಮ್ ಗೋಯಿಂಗ್ ಟು ಮೇಕ್ ಮೆನಿ ಕ್ಲಿಪ್ಸ್ ವೈರಲ್ ಅಂತ. ಸೊ ಈ ಅಲಿಗೇಷನ್ಸ್ ಏನು ಅಂತ ನಮಗೂ ಟೋಟಲ್ ಕ್ಲಿಯರ್ ಗೊತ್ತಿಲ್ಲ, ಬಿಕಾಸ್ ಅದು ಒನ್ ಸೈಡ್ ಆಫ್ ದಿ ಸ್ಟೋರಿ. ಇನ್ನೊಂದ್ ಸೈಡ್ ಆಫ್ ದಿ ಸ್ಟೋರಿ ಕಮಿಂಗ್ ಟು ಗರ್ಲ್ ಫ್ರೆಂಡ್ ಸೈಡ್, ಯಾಕಂದ್ರೆ ನನಗೆ ಅವ್ರ ಹೆಸರು ಸಮೇತ ಗೊತ್ತಿಲ್ಲ. ಲೆಟ್ ಇಟ್ ಬಿ ಹಿಡನ್ ಬಿಕಾಸ್ ಹುಡುಗಿ ಬೇಡ. ಸೊ ಲೆಟ್ ಇಟ್ ಬಿ ಹಿಡನ್. ಸೊ ಇವ್ರು ಹೇಳೋ ಮಾಡೋ ಅಲಿಗೇಷನ್ಸ್ ಏನು ಅಂದ್ರೆ, ಕರಿಯಪ್ಪ ಅವರು ಟೋಟಲ್ ಲಾಸ್ ಅಲ್ಲಿದ್ದಾರೆ. ಸೊ ಕರಿಯಪ್ಪ ಅವ್ರ ಹತ್ರ 1 ರೂಪಾಯಿ ಇಲ್ಲ. ಐ ಹ್ಯಾವ್ ಹೆಲ್ಪ್ ಹಿಮ್ ಫಿನಾನ್ಷಿಯಲಿ. ಸೊ ಅರೌಂಡ್ 1,40,000 ರುಪೀಸ್ ನಾನ್ ಕರಿಯಪ್ಪ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಬೇಕಾದ್ರೆ ನನ್ನ ಹತ್ರ ಪ್ರೂಫ್ ಇದೆ ಟ್ರಾನ್ಸ್ಫರ್ ಮಾಡಿರೋದು. ಆ ಟ್ರಾನ್ಸ್ಫರ್ ಮಾಡಿರೋ ಕಾಸನ್ನು ಕರಿಯಪ್ಪ ನನಗೆ ವಾಪಸ್ ತೀರ್ಸಕ್ ಆಗ್ತಿಲ್ಲ. ಸೊ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರು 500 ರೂಪಾಯಿ ಆಗಿ ಗೂಗಲ್ ಪೇ ಮಾಡಿ ನನಗೆ ತೀರಿಸ್ತಿದ್ದಾರೆ ಅಂತ ಇವ್ರ ಅಲಿಗೇಷನ್. ಬಟ್ ಎಷ್ಟು ಎಷ್ಟು ಮಟ್ಟಿಗೆ ಇದು ಸರಿ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಬಿಕಾಸ್ ಬೀಗ್ ಅ ಪ್ರೊಫೆಷನಲ್ ಕ್ರಿಕೆಟರ್, ಇಫ್ ಈಸ್ ಟೋಟಲಿ ಡೌನ್, ತುಂಬಾ ತಳ ಕಚ್ಚೋಗಿದ್ದಾರೆ ಅಂದ್ರೂ 500 ರೂಪಾಯಿ ಅಲ್ಲಿ ತೀರಿಸ್ತಿದ್ದಾರೆ ಅಂದ್ರೆ ಅದು ನಂಬೋ ವಿಷಯ ಅಲ್ಲ. ಸೊ ಅದು ನಂಬರ್ ಒನ್.
ನಂಬರ್ ಟೂ ಬಂದು ಇದೆಲ್ಲ ನೋಡ್ತಾ ಇದ್ರೆ ಅಲಿಗೇಷನ್ಸ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಮಗ್ ಅನ್ಸುತ್ತೆ ಇಸ್ ದಿಸ್ ದಿ ಗರ್ಲ್ ಪವರ್ ಅಂತ. ಯಾಕಂದ್ರೆ ವುಮೆನ್ಸ್ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ ಸೊಸೈಟಿಯಲ್ಲಿ. ಸೊ ಆ ಸಾಫ್ಟ್ ಕಾರ್ನರ್ ಏನಾದ್ರು ಯೂಸ್ ಮಾಡ್ಕೊಂಡು ಕರಿಯಪ್ಪ ಅವ್ರ ಕೆರಿಯರ್ ನ ಹಾಳ್ ಮಾಡ್ತಿದಾರ? ಯಾಕಂದ್ರೆ ನಮಗ್ ಟೋಟಲ್ ಗೊತ್ತಿಲ್ಲ, ನಾವು ಬರೀ ಥ್ರೂ ದ ಪಾಯಿಂಟ್ ಥ್ರೂ ದ ಫ್ಯಾಕ್ಟ್ಸ್ ಮಾತಾಡೋಣ. ಬಿಕಾಸ್ ಕೋರ್ಟ್ ಆಫ್ ಲಾ ಇದೆ, ಕೋರ್ಟ್ ಆಫ್ ಲಾ ಅಲ್ಲಿ ಇವ್ರದ್ದು ಏನಾಗುತ್ತೋ ಅದು ಅವರು ಡಿಸೈಡ್ ಮಾಡ್ಕೊಂತಾರೆ. ಸೊ ಇನ್ನೊಂದ್ ಏನ್ ಬಂತು ಅಂದ್ರೆ ಕರಿಯಪ್ಪ ಅವ್ರು ಹೇಳ್ತಾರೆ ಇವ್ರದಾಗ್ಲೇ ಒಂದು ಆನ್ ಗೋಯಿಂಗ್ FIR ಕೇಸ್ ನಡೀತಿದೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ಇನ್ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊಲೆಸ್ಟೇಷನ್ ವಿರುದ್ಧ ಒಂದು FIR ಆಗ್ಲೇ ಫೈಲ್ ಆಗಿದೆಯಂತೆ ಅಗೇನ್ಸ್ಟ್ XYZ ಪರ್ಸನ್, ಯಾರೋ ಒಬ್ಬ XYZ ಹುಡುಗನ ಮೇಲೆ. ಸೊ ಅವನ್ ಕೆರಿಯರ್ ಹಾಳಾಗಿದೆ, ಈಗ ಅವನ್ ಕೆರಿಯರ್ ಹಾಳ್ ಮಾಡಿದ್ದಾದ್ಮೇಲೆ ಈಗ ನನ್ ಕೆರಿಯರ್ ಹಾಳ್ ಮಾಡಕ್ ಬರ್ತಿದ್ದಾರೆ. ಸೊ ಅದು ಇವರು ಕರಿಯಪ್ಪ ಅವ್ರು ಹೇಳೋದು, ಕ್ರಿಕೆಟೇ ನನಗ್ ಜೀವ, ಕ್ರಿಕೆಟೇ ನನಗ್ ಸ್ವರ್ಗ, ಕ್ರಿಕೆಟೇ ನನಗ್ ಲೈಫ್ ಕೊಟ್ಟಿದ್ದು, ಕ್ರಿಕೆಟ್ ಇಂದಾನೇ ನಾನ್ ಬದುಕ್ತಾ ಇರೋದು, ನನ್ ಕ್ರಿಕೆಟ್ ಜರ್ನಿನ ನನ್ನಿಂದ ದೂರ ಮಾಡಕ್ ನೋಡ್ತಿದ್ದಾರೆ ಇವರು ಅಂತ ಇವ್ರು ಅಲಿಗೇಷನ್ ಮಾಡ್ತಿದ್ದಾರೆ ಕರಿಯಪ್ಪ ಅವರು. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಕೈಯಿಂದ ಅಂತ ನಾವು ಚಪ್ಪಾಳೆ ತಟ್ಟಕ್ ಆಗಲ್ಲ, ಎರಡ್ ಕೈ ಜೊತೆಗೆ ಬಂದ್ರೆ ಚಪ್ಪಾಳೆ ತಟ್ಟಕ್ ಆಗೋದು. ಇದ್ರ ಜೊತೆ ಇನ್ನ ಒಂದು ಬರ್ತಿದೆ ದಟ್ ಶಿ ವಾಸ್ ಪ್ರೆಗ್ನೆಂಟ್ ಅಂಡ್ ಕರಿಯಪ್ಪ ಆಸರ್ ಟು ಅಬಾರ್ಟ್ ಮಾಡಕ್ಕೆ ಚೈಲ್ಡ್ ನ ಅಬಾರ್ಷನ್ ಮಾಡಿಸ್ಕೊಳ್ಳಿ ಅಂತ ಕರಿಯಪ್ಪ ಅವರು ಫೋರ್ಸ್ ಮಾಡಿದ್ದಾದ್ಮೇಲೆ ಅವ್ರ ಗರ್ಲ್ ಫ್ರೆಂಡ್ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ ಅಂತ ಇದೊಂದು ಇದು ಬರ್ತಿದೆ ಯಾರ ಕಡೆಯಿಂದ, ಕರಿಯಪ್ಪ ಅವ್ರ ಗರ್ಲ್ ಫ್ರೆಂಡ್ ಕಡೆಯಿಂದ. ಸೊ ಅದು ನಿಜಾನೇ. ಅದ್ ಬಿಟ್ಟು ಬಿಜಾನ ತುಂಬಾ ಅಂದ್ರೆ ತುಂಬಾ ಟೆಕ್ಸ್ಟ್ ಚಾರ್ಜ್ ಎಲ್ಲ ಲೀಕ್ ಮಾಡ್ತಿದ್ದಾರೆ. ಸೊ ಆ ಟೆಕ್ಸ್ಟ್ ಚಾರ್ಜ್ ಲೀಕ್ ಮಾಡ್ತಿದಾರೆ, ಬಟ್ ಟೆಕ್ಸ್ಟ್ ಚಾರ್ಜ್ ಅಲ್ಲಿ ಏನ್ ಗೊತ್ತಾ, ನಾನ್ ನಿಮ್ ಫೋನ್ ತಗೊಂತೀನಿ, ನಾನ್ ನಿಮ್ ಫೋನ್ ಜೊತೆ ಟೆಕ್ಸ್ಟ್ ಮಾಡ್ತೀನಿ. ಬಟ್ ಅವರು ಹೇಳ್ತಿರೋದೇನು ಅಂದ್ರೆ ಕರಿಯಪ್ಪ ಅವರು ಟೆಕ್ಸ್ಟ್ ಚಾರ್ಜ್ ಅವರೇ ನಮ್ ಫೋನ್ಸ್ ತಗೊಂಡು ನಮ್ ಫೋನ್ಸ್ ಇಂದಾನೇ ಯುನೋ ಎಲ್ಲ ಅಪ್ ಅಂಡ್ ಡೌನ್ ಟೆಕ್ಸ್ಟಿಂಗ್ ಹೋಗಿದೆ ಅಂತ. ಬಟ್ ಅವ್ರು ಹೇಳ್ತಿರೋದು ನಿಜಾನೇ, ಎವ್ರಿ ಟೈಮ್ ಕರಿಯಪ್ಪ ಫೋನ್ ಅವ್ರ ಹತ್ರ ಅಂತೂ ಇರಕ್ ಆಗಲ್ಲ. ಸೊ ಅವ್ರು ಹೇಳ್ತಿದಾರೆ IPL ಆಡ್ಬೇಕಾದ್ರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಆಡ್ತಿದ್ರು, ಅವ್ರು ಜೈಪುರ್ ಅಲ್ಲಿ ಇದ್ರು, ನಮ್ ಬೆಂಗಳೂರ್ ಅಲ್ಲಿ ಇದ್ರೆ ನಾನ್ ಜೈಪುರ್ ಇಂದ ಟೆಕ್ಸ್ಟಿಂಗ್ ಅಂತೂ ಮಾಡಕ್ ಆಗಲ್ವಲ್ಲ. ಸೊ ಇದು ಟೆಕ್ಸ್ಟ್ ವಿ ಹ್ಯಾವ್ ಟು ಸಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅಂತ. ಓವರ್ ಆಲ್ ನೋಡಕ್ ಹೋದ್ರೆ ಇಟ್ಸ್ ಲೈಕ್ ರೋಲರ್ ಕೋಸ್ಟರ್. ಏನೇ ಇದ್ರು ಅವ್ರು 2 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಅವ್ರು ಅಲ್ಲೇ ಮುಗಿಸ್ಕೊಂಬೋದಾಗಿತ್ತು. ಯಾಕಂದ್ರೆ ಪ್ರೊಫೆಷನಲ್ ಕ್ರಿಕೆಟರ್ ಬೇರೆ, ಅವ್ರ ಇಮೇಜ್ ಆಗಿರ್ಲಿ, ಅವ್ರಿಗೆ ಬರೋ ಸ್ಪಾನ್ಸರ್ಸ್ ಆಗಿರ್ಲಿ, ಅವ್ರಿಗೆ ನೆಕ್ಸ್ಟ್ ಬ್ರ್ಯಾಂಡ್ ಡೀಲ್ ಆಗಿರ್ಲಿ, ನೆಕ್ಸ್ಟ್ ಅವರು ಕ್ರಿಕೆಟ್ ಆಡ್ಬೇಕಾದ್ರೆ ಯಾವ್ದಾದ್ರು ಒಂದು ಫ್ರಾಂಚೈಸಿಗೆ ಆಡ್ಬೇಕು ಅಂದ್ರೆ ಇವ್ರದ್ದೆಲ್ಲ ಮ್ಯಾಟರ್ ಇದು ಬರುತ್ತೆ, ಆನ್ ಡೇಟ್ ಬರುತ್ತೆ. ಬಟ್ ಇದು ಎಲ್ಲೋ ಒಳಗಡೆ ಅವ್ರು ಕ್ಲೋಸ್ ಮಾಡ್ಕೊಂಬೋದಾಗಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಆಚೆ ಬಂದು ದೇ ಮೇಡ್ ಅ ಮಿಸ್ಟೇಕ್ ಅನ್ಸುತ್ತೆ. ಬಟ್ ಮೋರ್ ದನ್ ಅ ಮಿಸ್ಟೇಕ್, ಐ ರಿಯಲಿ ಅಪ್ರಿಶಿಯೇಟ್ ಕರಿಯಪ್ಪ. ಬಿಕಾಸ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹೀ ಸ್ಪೀಕಿಂಗ್ ಫಾರ್ ಹಿಮ್ಸೆಲ್ಫ್. ಎಷ್ಟೋ ಜನ ಬಾಯ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಒಳಗಡೆ ನುಂಗ್ಕೊಂಡ್ಬಿಡ್ತಾರೆ, ಬಿಕಾಸ್ ಗರ್ಲ್ ವಿಲ್ ಹ್ಯಾವ್ ಅ ಸಾಫ್ಟ್ ಕಾರ್ನರ್. ಬಟ್ ಇಲ್ಲಿ ಅವ್ರು ಮಾತಾಡ್ತಿದ್ದಾರೆ, ಅವ್ರು ಹೇಳ್ತಿದ್ದಾರೆ ಈ ತರ ಹಿಂಗಿದೆ, ಈ ತರ ಹಿಂಗಿದೆ ಅಂತ. ಬಟ್ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ, ಬಿಕಾಸ್ ಇತ್ತೀಚೆಗಂತೂ ನಾವು ತುಂಬಾ ಅಂದ್ರೆ ತುಂಬಾ ನೋಡ್ತಾ ಇದೀವಿ. ಒಂದು ಒಂದು ಮೊಹಮ್ಮದ್ ಶಮಿ ಕೇಸ್ ಆಯ್ತು, ಸೊ ಅಲ್ಲೂ ಇದೇ ತರಾನೇ ಆಯ್ತು. ಹಸ್ಬೆಂಡ್ ಅಂಡ್ ವೈಫ್ ಇದ್ರ ಮಧ್ಯ ಡಿವೋರ್ಸ್ ಇತ್ತು, ಎಷ್ಟು ಅಂದ್ರೆ ಎಷ್ಟು ಅಲಿಗೇಷನ್ಸ್ ಹಾಕಿದ್ರು ಶಮಿ ಎಷ್ಟು ಇದ್ ಮಾಡಿದ್ರು ಅಂತ ನಾವ್ ನೋಡಿದವ್ರಿಗೆ ಗೊತ್ತಿದೆ. ಪ್ಲಸ್ ಅದು ಒಂದು ಪಾಯಿಂಟ್ ಪಿನ್ ಟು ಪಾಯಿಂಟ್, ಒಂದ್ ಪಿನ್ ಆಚೆ ಬಿಟ್ಟಿಲ್ಲ ಶಮಿ ಅವರು, ಒಳಗಡೆನೆ ಇಟ್ಕೊಂಡಿದ್ರು. ಯಾವಾಗ ಅದು ಆಚೆ ಬಂತು ನಮಗ್ ಗೊತ್ತಾಯ್ತು ಅವ್ನು ಇಷ್ಟು ಸ್ಟ್ರಾಂಗ್ ಇದೆ ಥ್ರೂ ಔಟ್ ಹಿಸ್ ಜರ್ನಿ ಅಂತ. ಯಾಕಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಬರ್ತಾನೆ ಇರುತ್ತೆ. ಬಟ್ ಅದೊಂದಾಯ್ತು. ಶಿಖರ್ ಧವನ್ ಅವ್ರದ್ದು ಒಂದಿದಾಯ್ತು. ಸೊ ಇದು ಹೇಗಾಗ್ತಿದೆ ಅಂದ್ರೆ ಬರ್ತಾ 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 ಹೇಗಾಗ್ತಿದೆ ಅಂದ್ರೆ ಬಾಯ್ಸ್ ಆರ್ ಕಮಿಂಗ್ ಅಪ್, ಬಾಯ್ಸ್ ಮಾತಾಡ್ತಿದ್ದಾರೆ ವಾಟ್ ಎವರ್ ದೇ ಆರ್ ಡೂಯಿಂಗ್. ಇದು ಬರೀ ಗರ್ಲ್ಸ್ ಸಾಫ್ಟ್ ಕಾರ್ನರ್ ಅಂತಲ್ಲ, ಹುಡುಗರು ಮಾತಾಡ್ಬೇಕು, ಹುಡುಗರು ಹೇಳ್ಬೇಕು, ಆಗ್ಲೇ ಜನಕ್ಕೆ ಗೊತ್ತಾಗೋದು. ಆಗ್ಲೇ ಬಾಯ್ಸ್ ಆಲ್ಸೋ ವಿಲ್ ಹ್ಯಾವ್ ದಿ ಪವರ್, ಬಿಕಾಸ್ ಗರ್ಲ್ ಪವರ್, ಗರ್ಲ್ ವೀಕ್ನೆಸ್ ಎಲ್ಲದರಲ್ಲೂ ಇದು ಫೆಮಿನಿಸಮ್ ಅಂತ ಮಾತಾಡ್ತಾರೆ. ಸೊ ಅದಕ್ಕೆ ಸಪ್ರೇಟ್ ಒಂಥರ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ, ಬಾಯ್ಸ್ಗೆ ಒಂಥರ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ. ಇದು ಒಂದು ವಿಚಾರಕ್ಕೆ ಕಂಪೇರ್ ಮಾಡಿದ್ರೆ ನಾವು ಕರಿಯಪ್ಪ ಅವರನ್ನ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಲೇಬೇಕು. ಹಿ ಈಸ್ ಸ್ಪೀಕಿಂಗ್ ಫಾರ್ ಹಿಮ್ಸೆಲ್ಫ್. ಪ್ಲಸ್ ಅದ್ ಬಿಟ್ಟು ಹಿ ಇಸ್ ಲೈಕ್ ನನ್ಗೇನೇ ನಡೀಲಿ ಐ ಆಮ್ ಓಕೆ ವಿತ್ ದ ಜಡ್ಜ್ಮೆಂಟ್ ಬೈ ದಿ ಕೋರ್ಟ್ ಆಫ್ ಲಾ ಅಂತ. ಸೊ ಅದು ನೋಡ್ಬೇಕಾಗತ್ತೆ ಏನಾಗುತ್ತೆ ಎತ್ತಾಗುತ್ತೆ ಅಂತ. ಬಿಕಾಸ್ ನಾವು ಒನ್ ಸೈಡ್ ಮಾತಾಡ್ತೀರಿ, ಟೂ ಸೈಡ್ಸ್ ಅಲ್ಲ, ನಾವ್ ವಿ ಆರ್ ಓನ್ಲಿ ಇನ್ ಬಿಟ್ವೀನ್. ನಾವು ಈಕ್ವಿಲಿಬ್ರಿಯಂ ತರ ನಾವು ಎರಡ್ ಕಡೆನೂ ತಕ್ಕಡಿ ತೂಡಕ್ಕಾಗಲ್ಲ, ಮಧ್ಯ ನಿಂತ್ಕೊಂಡು ಎರಡ್ ಕಡೆನೂ ನೋಡೋಣ ಯಾರ ಕಡೆ ಏನಾಗುತ್ತೆ ಅಂತ. ಇದು ಬಿಟ್ಟು ಅವ್ರು ಹೇಳ್ತಿದ್ದಾರೆ ಕರಿಯಪ್ಪ ಅವರನ್ನು ನನ್ನ ಜೊತೆ ಡ್ರಗ್ಸ್ ಮಾಡಿದ್ದಾರೆ, ನನ್ನ ಯುನೋ ನನ್ ಜೊತೆ ಕುತ್ಕೊಂಡೇ ಮಾಡಿದ್ದಾರೆ ಅಂತ. ಸೊ ಕರಿಯಪ್ಪ ಹೇಳ್ತಿದ್ರೆ ಎನಿ ಅಥ್ಲೀಟ್, ಸೊ ಅವ್ರು ಹೇಳೋದು ಪಾಯಿಂಟ್ ಇದೆ, ಯಾವುದೇ ಅಥ್ಲೀಟ್ ಆಗ್ಲಿ ಬಿಫೋರ್ ದೇ ಗೆಟ್ ಇನ್ ಟು ಎನಿ ಕೈಂಡ್ ಆಫ್ ಸ್ಪೋರ್ಟ್ಸ್ ಆರ್ ಗೆಟಿಂಗ್ ಇನ್ ಟು ಎನಿ ಕೈಂಡ್ ಆಫ್ ಕ್ಲಬ್, ದೇ ಹ್ಯಾವ್ ಟು ಗೋ ಅಂಡರ್ ಆಂಟಿ ಡೋಪಿಂಗ್ ಟೆಸ್ಟ್, ವೇರ್ ಇದು ಅವ್ರು ಯಾವುದೇ ತರ ಕನ್ಸ್ಯೂಮ್ ಮಾಡಿದ್ರು ಇವನ್ ಅ ಮಿಲಿಗ್ರಾಮ್ ವಿಲ್ ಬಿ ಐಡೆಂಟಿಫೈಡ್. ಸೊ 0.00000001% ಇದ್ರು ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಸೊ ಅಲ್ಲಿಂದ ಅಲ್ಲೇ ಡಿಸ್ಕ್ವಾಲಿಫೈ ಆಗ್ತಾರೆ.
ಸೊ ಅವ್ರು ಮಾಡಿದಿದ್ರೆ ಲಾಸ್ಟ್ 8 ಇಯರ್ಸ್ ಇಂದ ಅಂತೂ IPL ಆಡಕ್ ಆಗ್ತಾ ಇರಲಿಲ್ಲ, ಪ್ಲಸ್ ನಿಮ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರೋದು ಲಾಸ್ಟ್ 2 ಇಯರ್ಸ್ ಇಂದ. ಸೊ ಲಾಸ್ಟ್ 2 ಇಯರ್ಸ್ ಅಲ್ಲೂ ಅವರು ಮಾಡಕ್ ಆಗ್ತಾ ಇರಲಿಲ್ಲ, ಸೊ ಅಟ್ಲೀಸ್ಟ್ ಸಿಕ್ಕಾಕೊಂತ ಇದ್ರು. ನಾನ್ ಹೇಳ್ತಾ ಇರೋದೇನು ಅಂದ್ರೆ ನೀವೇ ತಪ್ಪು ಅವರೇ ತಪ್ಪು ಅಂತಲ್ಲ, ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಕರಿಯಪ್ಪ ಕಡೆನೂ ನೆಗೆಟಿವ್ಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಏನಂದ್ರೆ ಹಿ ಟೋಲ್ಡ್ ಅವ್ರು ಹೇಳ್ತಿದ್ರು ದಟ್ ಶಿ ಯೂಸ್ ಟು ಯು ನೋ ಟೆಕ್ಸ್ಟ್ ಮೀ ಯು ಕಮ್ ಸ್ಲೀಪ್ ವಿತ್ ಮೀ ಅಂತ, ಇಫ್ ಐ ಡೋಂಟ್ ಗೋ ಶಿ ಟೋಲ್ಡ್ ಮೀ ಅದು ಇದು ಕ್ಲಿಪ್ಸ್ ವೈರಲ್ ಮಾಡ್ಬಿಡ್ತೀನಿ ಅಂತ. ಸೊ ದೆನ್ ಹಿ ವೆಂಟ್, ಸೊ ದಟ್ ವಾಸ್ ನಾಟ್ ಸಫಿಷಿಯಂಟ್. ನೀವಂತೂ ಚಿಕ್ಕವ್ರು ಅಲ್ವಲ್ಲ ಕರಿಯಪ್ಪ ಅವರೇ, ನೀವೇನ್ ಮಗು ಅಲ್ವಲ್ಲ ಲಾಲಿಪಾಪ್ ಕೊಡ್ತೀನಿ ಬಂದ್ ಮಲ್ಕೊ ಅಂದ್ರೆ ಹೋಗಿ ಮಲ್ಕೊಂಬಿಡಕ್ಕೆ, ನಿಮ್ಗೂ ತಲೆ ಇರ್ಬೇಕಲ್ವ ಇದೆಲ್ಲ ನೋಡ್ಬೇಕು ಮಾಡ್ಬೇಕು ಅಂತ. ನೀವು ವಾಯ್ಸ್ ರೇಸ್ ಮಾಡೋರು ಇಷ್ಟು ದಿವಸ ಏನಕ್ಕಾದ್ರಿ ಹೇಳಿ, ನೀವಾಗ್ಲೇ ವಾಯ್ಸ್ ರೇಸ್ ಮಾಡ್ಬೋದಾಗಿತ್ತು. ಏನಾಗ್ತಿತ್ತು ಕಾನ್ಸಿಕ್ವೆನ್ಸಸ್, ಸೇಮ್ ಈಗ ಏನಾಗಿದೆ ಅದೇ ಕಾನ್ಸಿಕ್ವೆನ್ಸಸ್ ಮುಂಚೆ ಆಗ್ತಾ ಇತ್ತು. ನೀವ್ ಯಾಕೆ ಆಗ ವಾಯ್ಸ್ ರೇಸ್ ಮಾಡಿದ್ರೆ ಈಗ ವಾಯ್ಸ್ ರೇಸ್ ಮಾಡ್ಬಿಟ್ಟು ಇದೆಲ್ಲ ಮಾಡ್ತಾ ಇದ್ದೀರಾ? ಅದಕ್ಕೆ ಹೇಳೋದು ದೊಡ್ಡವ್ರು ಎರಡು ಕೈ ಬಂದ್ರೆ ಒಂದು ಚಪ್ಪಾಳೆ ಆಗೋದು ಅಂತ. ಸೊ ಇಬ್ರ ಕಡೆಯಿಂದನೂ ತಪ್ಪಿದೆ, ಅದೇನು ಅಂತ ಕೋರ್ಟ್ ಆಫ್ ಲಾ ಡಿಸೈಡ್ ಮಾಡುತ್ತೆ. ನಮ್ಗೇನು ಅಂದ್ರೆ ಅವ್ರು ಪ್ರೊಫೆಷನಲ್ ಕ್ರಿಕೆಟರ್ ಸ್ಟೋರಿ ಆಚೆ ಬರಬಾರ್ದಾಗಿತ್ತು, ಯಾಕಂದ್ರೆ ಈಗ ನಿಮ್ ಲೈಫ್ ನೀವೇ ಹೇಳ್ತಾರಲ್ಲ, ನಿಮ್ ಬುಡಕ್ ನಿಮ್ಗೆ ಹೋಗುತ್ತೆ. ಯಾಕಂದ್ರೆ ಅವ್ರ ಗರ್ಲ್ಸ್ ಬಿಡಿ ಅವ್ರದ್ದು ನೋಡಿ ಫೇಸ್ ಸಮೇತ ಬರ್ತಿಲ್ಲ, ಯಾಕಂದ್ರೆ ಇಟ್ಸ್ ಲೈಕ್ ಪ್ರೈವಸಿ ಬೇಕು ಪ್ರೈವಸಿ ಬೇಕು ಪ್ರೈವಸಿ ಬೇಕು ಅಂತ, ಬಂದ್ರೆ ನನ್ನ ಜೀವನ ಹಾಳಾಗುತ್ತೆ ಅಂತ ಎಲ್ಲಾ ಕಡೆನೂ ಕವರ್ ಮಾಡ್ಕೊಂಡೆ ಮಾತಾಡ್ತಿದ್ದಾರೆ. ಬಟ್ ನೀವು ಏನ್ ಕವರ್ ಮಾಡ್ತೀರಿ, ಏನೇ ಕವರ್ ಮಾಡಿ ಗೂಗಲ್ ನಿಮ್ ಫೋಟೋ ಸಿಗುತ್ತೆ, ಜನಕ್ಕೆ ಪರಿಚಯ ಆಗುತ್ತೆ ಕರಿಯಪ್ಪ ಏನು ಹೇಗೆ ಅಂತ. ಈಗಾಗ್ಲೇ ಈ ಕಾಂಟ್ರವರ್ಸಿಯಿಂದ ನೀವು ತುಂಬಾ ಅಂದ್ರೆ ತುಂಬಾ ಬ್ರ್ಯಾಂಡ್ಸ್ ಯಾರು ನಿಮ್ ಜೊತೆ ಕೊಲಾಬ್ ಮಾಡಿರ್ತಾರೋ ಅವರು ಏನೋ ಸ್ಪ್ಲಿಟ್ ಆಗ್ತಾರೆ. ಏ ಬೇಡಪ್ಪ ಇವನಿಗೆ ಒಳ್ಳೆ ಹೆಸರಿಲ್ಲ ಮಾರ್ಕೆಟ್ ಅಲ್ಲಿ ಸೊಸೈಟಿ ಅಲ್ಲಿ, ನೋಬಡಿ ಇಸ್ ಅಗೇನ್ಸ್ಟ್ ಟೀಮ್, ಇವನ್ ಹುಡುಗಿ ವಿರುದ್ಧ ಹೋಗಿದ್ದಾನೆ ಅಂತ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇಟ್ಸ್ ಲೈಕ್ ಅ ರೋಲರ್ ಕೋಸ್ಟರ್. ಈ ರೋಲರ್ ಕೋಸ್ಟರ್ ಅಲ್ಲಿ ಯಾರ ಕಡೆ ಜಯ ಆಗುತ್ತೆ ಯಾರ ಕಡೆ ಇದಾಗುತ್ತೆ ಅಂತ ಗೊತ್ತಿಲ್ಲ. ನಮ್ ಚಾನೆಲ್ ಇದೇನು ಅಂದ್ರೆ ಇಬ್ಬರ್ದು ನೋಡ್ಬೇಕು, ಇಬ್ಬರ ಕಡೆಯಿಂದ ಒಂದು ವರ್ಡಿಕ್ ತರಬೇಕು. ಬಟ್ ಓವರ್ ಆಲ್ ಐ ಜಸ್ಟ್ ಫೀಲ್ ಕರಿಯಪ್ಪ ಥ್ಯಾಂಕ್ಸ್ ಫಾರ್ ಸ್ಪೀಕಿಂಗ್ ಅಪ್. ಸೊ ಒನ್ ಬೈ ಒನ್ ಪೀಪಲ್ ಸ್ಪೀಕ್ ಅಪ್ ಮಾಡಬೇಕು, ವೆದರ್ ಇಟ್ಸ್ ಬಾಯ್ಸ್ ಆರ್ ಗರ್ಲ್ಸ್, ಬಿಕಾಸ್ ಕೋರ್ಟ್ ಇದೆ, ಕೋರ್ಟ್ ಆಫ್ ಲಾ. ನಮ್ ಮರ್ಯಾದೆ ಹೋಗುತ್ತೆ, ಗರ್ಲ್ಸ್ ಬಿಟ್ಬಿಡೋಣ, ಗರ್ಲ್ಸ್ ಒಂದೊಂದ್ಸತಿ ಅವಾಜ್ ಆಗ್ತಾರೆ, ನಮ್ದು ಗರ್ಲ್ಸ್ ವೀಕ್ನೆಸ್ ಇದೆ ಗೊತ್ತಾ, ನಾನು ಹೋಗ್ಬಿಟ್ಟು ಆ ತರ ಹಾಕ್ಬಿಡ್ತೀನಿ ಈ ತರ ಹಾಕ್ಬಿಡ್ತೀನಿ ಅಂತ. ಬಟ್ ಯು ಸ್ಪೋಕ್ ಅಪ್, ವಾಟ್ ಇಸ್ ವೆರಿ ಗುಡ್, ದಟ್ ಇಸ್ ವಾಟ್ ಇಸ್ ಅಪ್ರಿಷಿಯೇಬಲ್. ಸೊ ಅದರಿಂದ ಲೆಟ್ ಸಿ ವಾಟ್ ಹ್ಯಾಪನ್ಸ್. ಕರಿಯಪ್ಪ ಗೊತ್ತಿಲ್ಲ, ಬಟ್ ವಿ ಸ್ಟ್ಯಾಂಡ್ ವಿತ್ ಯು, ಐ ಸ್ಟ್ಯಾಂಡ್ ವಿತ್ ಯು, ಬಿಕಾಸ್ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಏನೇನ್ ನೋಡಿದೀನಿ ಕಣ್ಣಾರೆ ನೋಡಿದೀನಿ, ಪ್ಲಸ್ ದ ವರ್ಡಿಕ್ಸ್ ಕೊಡ್ತಿರೋದು ಅಷ್ಟೇ. ಈಗೆಲ್ಲ ಫೆಮಿನಿಸಮ್, ಗರ್ಲ್ ಪವರ್, ಅದು ಇದು, ಸಾಫ್ಟ್ ಕಾರ್ನರ್ ಎಲ್ಲ ಹೋಗ್ಬಿಡಿದೆ, ತಲೆ ಕೆಚ್ಕೊಂಬಿಡಿ. ಯಾರ ಕಡೆ ನ್ಯಾಯ ಇದೆಯೋ ಆ ಕಡೆನೆ ಜಡ್ಜ್ಮೆಂಟ್ ಆಗುತ್ತೆ. ಇನ್ ಕೇಸ್ ಆಫ್ ಶಿಖರ್ ಧವನ್ ನೋಡಿದೀರಾ, ಶಮಿ ನೋಡಿದೀರಾ, ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಆಲ್ ಐ ವಾಂಟ್ ಟು ಸೇ ಇಸ್ ಐ ಸ್ಟ್ಯಾಂಡ್ ವಿತ್ ಯು ಕರಿಯಪ್ಪ.